Today we have discussed about bearings. A bearing is the useful machine part. It used in widely in our life. A bearing is a system of machine elements which performs the function of supporting an applied load with the reduction of friction between the relatively moving surfaces. The applied load can be radial, axial, or combination of both. Dear students, listen. A bearing is a system of a machine elements which performs the function of supporting an applied load with reduction of friction. Here, a bearing is a system of a machine. Machine is bearing antakantattu machine na ondu, you know, system adralli iruttu elements which performs adhe en madutte the function of supporting an applied load. Navu ondu machine mele applied load anna hakidaga adhe en performance maadike adu relatively yav tara moving antandre ಒಂದು ಜಾಗದಿಂದ ಇನ್ನೊಂದು ಮತ್ತೊಂದು ಜಾಗಕ್ಕೆ ನಾವನ್ನು ಸಪ್ಲೈ ಮಾಡತಕ್ಕಂಥದ್ದು ಅಥವಾ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದನ್ನ ನಾವೇನ್ ಮಾಡಿದ್ವಿ, ಅಲ್ಲಿ ಮೂವಿಂಗ್ ಪಾರ್ಟ್ ಗಳಲ್ಲಿ ಬಳಸ್ತಕ್ಕಂಥ ಒಂದು ಎಲಿಮೆಂಟ್ ಅನ್ನ ನಾವು ರೆಡಿ ಮಾಡಬೇಕಾಯಿತು. ಅವಾಗ ಬೇರಿಂಗ್ಸ್ ಅನ್ನೋದನ್ನ ಪರಿಚಯ ಮಾಡ್ತಾರೆ. ಇದು ಯಾವ್ಯಾವ ತರದಲ್ಲಿ ಇರುತ್ತೆ, ಅಪ್ಲೈಡ್ ಲೋಡ್ ಅನ್ನ ನಾವು ಯಾವ್ಯಾವ ತರದಲ್ಲಿ ಹಾಕ್ಬೋದು. ಒಂದು ಆಕ್ಸಿಯಲ್ ನಲ್ಲಿ ಹಾಕ್ಬೋದು. ಆಕ್ಸಿಯಲ್ ಅಂತ ಹೇಳಿದ್ರೆ 90 ಡಿಗ್ರಿ ಆಂಗಲ್ ಅಲ್ಲಿ ಏನು ನಾವು ಲೋಡ್ ಅನ್ನು ಅಪ್ಲೈಡ್ ಮಾಡ್ತೀವಲ್ಲ ಅದಕ್ಕೆ ನಾವು ಎಕ್ಸಿಯಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರೇಡಿಯಲ್ ಆಗಿ ಅಂದ್ರೆ ಟೂ ವೀಲ್ಸ್ ಅಂತ ಏನ್ ಕರ್ತೀವಿ, ರೇಡಿಯಲ್ ರೂಪದಲ್ಲಿ ಹಾಕತಕ್ಕಂಥದ್ದು. ಎಕ್ಸಿಯಲ್ ಮೀನ್ಸ್ ಎಕ್ಸಿಯಲ್ ಅಂದ್ರೆ ಈ ತರ ಲೋಡ್ ಅನ್ನ ಹಾಕ್ತಕ್ಕಂಥದ್ದು. ನೆಕ್ಸ್ಟ್ ರೇಡಿಯಲ್ ಅಂತಂದ್ರೆ ರೇಡಿಯಲಿ ಆರ್ ಬೋತ್ ಕಾಂಬಿನೇಷನ್ ಆಫ್ ಬೋತ್, ಈ ಎರಡನ್ನ ನಾವು ಕಂಬೈನ್ ಮಾಡಿಕೊಂಡು ಅಪ್ಲೈ ಮಾಡ್ತಕ್ಕಂತ ಒಂದು ಲೋಡ್ ಅನ್ನ ನಾವು ಏನ್ ಮಾಡಬಹುದು, ಈ ಒಂದು ಎಲಿಮೆಂಟ್ ಮೇಲೆ ಹಾಕಿದಾಗ ಅದೇನಾಗುತ್ತೆ, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಅದೇನಂತ ಟ್ರಾನ್ಸ್ಫರ್ ಅನ್ನ ತಗೊಳ್ಳುತ್ತೆ. ಆಗ ಯೂಸ್ ಮಾಡ್ತಕ್ಕಂಥದ್ದು ಇಲ್ಲಿ ಏನು ಮುಖ್ಯವಾಗಿ ನಾವು ನೋಡ್ಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಂದು ಪಾಯಿಂಟ್ ಹೇಳ್ತೇನೆ, ಏನು ರಿಡಕ್ಷನ್ ಆಫ್ ಫ್ರಿಕ್ಷನ್ ಅಂತ ಹೇಳಿದ್ರೆ ಫ್ರಿಕ್ಷನ್ ಅನ್ನ ನಾವು ಇಲ್ಲಿ ರೆಡ್ಯೂಸ್ ಮಾಡಬೇಕು. ಏನ್ ಮಾಡಬೇಕು, ರೆಡಿ ಫ್ರಿಕ್ಷನ್ ದ ಟೂ ಥಿಂಗ್ಸ್ ಆರ್ ಮ್ಯೂಚುವಲಿ ಏನು ರೊಟೇಟ್ ಆಗ್ತಾ ಇರ್ತಾವ, ಎರಡು ರೊಟೇಟ್ ಆಗ್ತಕ್ಕಂಥ ಒಂದು ಎಲಿಮೆಂಟ್ ಅಲ್ಲಿ ನಮ್ಗೆ ಏನಾಗುತ್ತೆ ಫ್ರಿಕ್ಷನ್ ಅರೈಸ್ ಆಗುತ್ತೆ. ಆ ಅರೈಸ್ ಆಗ್ತಕ್ಕಂಥ ಒಂದು ಫ್ರಿಕ್ಷನ್ ನಾವೇನ್ ಮಾಡ್ಬೇಕು, ತಡೆಗಟ್ಟಬೇಕು. ಅದಕ್ಕೆ ನಾವೇನ್ ಮಾಡಿದ್ವಿ, ಆ ಒಂದು ಮೂಮೆಂಟ್ ಸ್ಮೂತ್ ಆಗಿರ್ಲಿ ಅನ್ನೋದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಮೂವಿಂಗ್ ಸರ್ಫೇಸ್ ಅಲ್ಲಿ ನಾವು ಬಿಯರಿಂಗ್ಸ್ ಅಂತಕ್ಕಂಥ ಒಂದು ಸಿಸ್ಟಮ್ ಅನ್ನ ತೆಗೆದುಕೊಂಡು ಬಂದ್ವಿ.